ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರಾಜೇಶ್ ಅವರ ಟೀಕೆ ತಿನ್ನೂರ ತಿನ್ನೂರು. ನಾನು ಎಂ ಟಿ ವಿ ನಾಗರಾಜನ ಸಾರಥ್ಯದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡು ತಿನ್ನೂರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ದೀನಿ. ಎಂ ಟಿ ವಿ ನಾಗರಾಜನ ನನಗೆ ಪ್ರತಿ ಕೆಲಸಕ್ಕೂ ಕೋಆಪರೇಟ್ ಕೊಟ್ಟು ನಾನು ಕೇಳಿದ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂಥ ಒಬ್ಬ ಎಮ್ ಎಲ್ ಎನ್ ಪಡಿಬೇಕಾದ್ರೆ ಹೊಸಪೇಟೆ ತಾಲೂಕು ಪುಣ್ಯ ಮಾಡಿದೆ. ಈಗ ನಾನು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಮಿಸಸ್ಗೆ ತಾಲೂಕು ಪಂಚಾಯತಿ ಸೀಟ್ ಕೊಟ್ಟು ಎಲ್ಲ ಎಂ ಟಿ ವಿ ನಾಗರಾಜನವರೇ ಖರ್ಚು ವೆಚ್ಚಗಳೆಲ್ಲ ನೋಡಿಕೊಂಡು ನಾವು ಕೆಲವೇ ಅಂತರಗಳ ಮತಗಳಿಂದ ಸೋತು ಈಗ ನಾನು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿನ ಜನತೆ, ತಿನ್ನೂರಿನ ಜನತೆ ನನಗೆ ಕೊಟ್ಟಿರತಕ್ಕಂಥ ಸಹಕಾರ ಭಾಳ ಮುಖ್ಯ ನನಗೆ. ಯಾಕಂತಂದರೆ ತಿನ್ನೂರು ಬೂತಲ್ಲಿ 10 ಓಟು 15 ಓಟು ಬರೋದು ಕಷ್ಟ ಇತ್ತು. ಅಂಥದ್ರಲ್ಲಿ ಇವತ್ತು ನನಗೆ 10 ಓಟು ಲೀಡ್ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಶ್ರಮ ಅಲ್ಲ, ನಮ್ಮ ತಿನ್ನೂರಿನ ಗ್ರಾಮಸ್ಥರ ಒಂದು ಒಲವು. ಆ ಒಲವನ್ನು ನಾನು ಸದಾ ಉಳಿಸ್ಕೊಂಡು ಹೋಗ್ತೀನಿ. ಹಾಗೆಯೇ ಎಂ ಟಿ ವಿ ನಾಗರಾಜನವ್ರಿಗೂ ನಾನು ಒಂದು ಮನವಿ ಮಾಡ್ತೀನಿ. ನಾವು ಏನು ಹೇಳಿದ್ದೀವೋ ಹಣ, ಈ ಥರ ಗೋಮಾಂಡದಲ್ಲಿ 40 ಎಕರೆ ಜಮೀನಿದೆ, ಅದನ್ನು ಸೈಟ್ಗಳಾಗಿ ವಿತರಣೆ ಮಾಡಬೇಕಂತ ನಾನು ಕೇಳಿದ್ದೆ. ಎಂ ಟಿ ವಿ ನಾಗರಾಜನವರು ಒಪ್ಕೊಂಡು ಅದನ್ನು ನಾನು ಎಲ್ಲ ರೈಟಿಂಗ್ ಮುಖಾಂತರ ನಾನು ಕೊಟ್ಟಿದ್ದೀನಿ. ಈಗ ಯಾರೋ ಕೆಲವು ಹಿತಾಸಕ್ತಿ ವ್ಯಕ್ತಿಗಳು ಮಾತಾಡೋಂಥ ಮಾತುಗಳಿಗೆ ನೀವು ಅದನ್ನು ನನ್ನ ಕಾರ್ಯರೂಪಕ್ಕೆ ತಗೊಂಬಂದು ಪ್ರತಿ ಮನೆಗೂ ಒಂದು ಸೈಟ್ ಅಂತ ಮಾಡ್ಕೊಡ್ಬೇಕಂತೆಲ್ಲ ನಾನು ಮನವಿ ಮಾಡಿಕೊಂಡು ಎಂ ಟಿ ವಿ ನಾಗರಾಜನವರಿಗೆ ಒಂದು ಜನತೆನ ನಾವೇ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದಾರೋ ಅದನ್ನು ಉಳಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊತೀನಿ. ಹಾಗೆಯೇ ಎಂ ಟಿ ವಿ ನಾಗರಾಜನವ್ರಿಗೂ, ಹೊಸಕೋಟೆ ತಾಲೂಕಿನ ಜನತೆಗೂ ಹಾಗೂ ತಿನ್ನೂರಿನ ಗ್ರಾಮಸ್ಥರಿಗೂ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಎಂ ಟಿ ವಿ ನಾಗರಾಜನವ್ರಿಗೆ ನಾನು ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ. ಈ ಮನವಿಗೆ ನೀವು ಸ್ಪಂದಿಸಬೇಕಾಗಿ ನಾನು ಕೋರಿಕೆಯಾಗಿರ್ತೀನಿ.